ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕನ್ನಡ ಕನ್ನಡ ಕನ್ನಡಿಗ ಕರ್ನಾಟಕ ಈ ಮೂರು ವಿಷಯಗಳ ಬಗ್ಗೆ ವಿಶೇಷವಾಗಿ ಚಿಂತನ ಮಂಥನ ನಡೆಸುವಂಥ ಸಂದರ್ಭ ಇದು. ಕರ್ನಾಟಕ ರಾಜ್ಯೋತ್ಸವವನ್ನು ನಾಡಿನಾದ್ಯಂತ ವಿಜೃಂಭಣೆಯಿಂದ ನಾವು ಆಚರಿಸ್ತಾ ಇದ್ದೇವೆ. ಕನ್ನಡ ಭಾಷೆ ದ್ರಾವಿಡ ಭಾಷೆಗಳಲ್ಲಿ ದಕ್ಷಿಣ ಭಾರತದಲ್ಲಿ ಇರತಕ್ಕಂಥ ಪಂಚ ದ್ರಾವಿಡ ಭಾಷೆಗಳಲ್ಲಿ ಪ್ರಮುಖವಾದ ಭಾಷೆ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಜನ ಮಾತನಾಡುವ 30 ಭಾಷೆಗಳಲ್ಲಿ ನಮ್ಮ ಕನ್ನಡವೂ ಸಹ ಒಂದು. ಕನ್ನಡಕ್ಕೆ ಕನಿಷ್ಠ 2300 ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ. ಇಷ್ಟು ಸುದೀರ್ಘವಾದ ಪರಂಪರೆ ಇರತಕ್ಕಂಥ ನಮ್ಮ ಕನ್ನಡ ಭಾಷೆಯ ಬಗ್ಗೆ ನಾವು ಎಷ್ಟು ತಿಳ್ಕೊಂಡಿದ್ದೇವೆ, ತಿಳ್ಕೋಬೇಕಾದದ್ದು ಎಷ್ಟಿದೆ, ಈ ಬಗ್ಗೆ ಮನನ ಮಾಡುವಂಥ ಸಂದರ್ಭ ಈಗ ಬಂದಿದೆ. ನಮ್ಮ ಜೊತೆ ಶಾಲಾ ವಿದ್ಯಾರ್ಥಿಗಳು ಬಂದಿದ್ದಾರೆ. ಅವರ ಜೊತೆ ಕನ್ನಡ ಕನ್ನಡಿಗ ಕರ್ನಾಟಕದ ಬಗ್ಗೆ ಒಂದಷ್ಟು ವಿಚಾರ ಮಾಡೋಣ, ಒಂದಷ್ಟು ಪ್ರಶ್ನೆಗಳನ್ನು ಕೇಳೋಣ, ಮಾಹಿತಿ ಮನರಂಜನೆಯನ್ನು ಪಡಿತಾ ನಮ್ಮ ಅರಿವನ್ನು ಹೆಚ್ಚಿಸಿಕೊಳ್ಳೋಣ. ಬನ್ನಿ, ಶಾಲಾ ವಿದ್ಯಾರ್ಥಿಗಳ ಜೊತೆ ಕ್ವಿಜ್ ನಡೆಸೋಣ ಕನ್ನಡ ಕನ್ನಡಿಗ ಕರ್ನಾಟಕದ ಬಗ್ಗೆ. ಪುಸ್ತಕ ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳು ಬಂದಿದ್ದಾರೆ. ಆ ವಿದ್ಯಾರ್ಥಿಗಳ ಪರಿಚಯ ಮಾಡಿಕೊಂಡು ಕಾರ್ಯಕ್ರಮವನ್ನು ಆರಂಭಿಸೋಣ. ನಮಸ್ಕಾರ. ನನ್ನ ಹೆಸರು ಪ್ರದ್ಯುಮ್ನ. ನಾನು 7ನೇ ತರಗತಿಯವನು, ಪ್ರಜ್ಞಾ ಪಬ್ಲಿಕ್ ಶಾಲೆ. ಪ್ರದ್ಯುಮ್ನ, ಕನ್ನಡ ಪುಸ್ತಕ ಏನಾದರೂ ಓದಿದೀಯಪ್ಪ? ಯಾವ ಪುಸ್ತಕ ಓದಿದೀಯಾ? ತಿಳಿ ಕನ್ನಡ. ಹಾಂ, ತಿಳಿ ಕನ್ನಡ. ತಿಳಿ ಕನ್ನಡ ಓದಿದೀಯಾ? ಚೆನ್ನಾಗಿದೆಯಾ ಪುಸ್ತಕ? ನಾವೆಲ್ಲ ಓದಬಹುದಾ? ಹಾಂ. ಕರ್ನಾಟಕ ಭಾರತ ದೇಶದ ಯಾವ ದಿಕ್ಕಲ್ಲಿದೆ? ದಕ್ಷಿಣ. ದಕ್ಷಿಣ, ಉತ್ತರ ಸರಿಯಾಗಿದೆ, ತಪ್ಪೇನಲ್ಲ, ದಕ್ಷಿಣ ಭಾರತದಲ್ಲೇ ಇರೋದು. ಆದರೆ ಭಾರತ ಅಂತ ಲೆಕ್ಕಾಚಾರ ತಗೊಂಡಾಗ ಯಾವ ದಿಕ್ಕಕ್ಕೆ ಬರುತ್ತೆ? ನಿಖರವಾಗಿ ದಕ್ಷಿಣ ಅಲ್ಲ, ಸ್ವಲ್ಪ ಪಕ್ಕಕ್ಕೆ ಹೋಗುತ್ತೆ. ನನ್ನ ಹೆಸರು ಮದನ್. ನಾನು 7ನೇ ತರಗತಿ ಓದುತ್ತಿದ್ದೀನಿ, ಪ್ರಜ್ಞಾ ಪಬ್ಲಿಕ್ ಶಾಲೆಯಿಂದ ಬರುತ್ತಿದ್ದೀನಿ. ಹಾಂ, ದಕ್ಷಿಣ ಅಂತ ಹೇಳಿದ್ರು ಅದೇನು ತಪ್ಪಲ್ಲ, ದಕ್ಷಿಣ ಭಾರತದಲ್ಲಿ ಇರೋದು ನಿಜ. ಆದರೆ ಯಾವ ದಿಕ್ಕು ಅಂತ ಏನಾದರೂ ಗೊತ್ತಾ? ದಕ್ಷಿಣ. ಹಾಂ, ದಕ್ಷಿಣ ಭಾರತ. ದಕ್ಷಿಣ ಮತ್ತು ಪಶ್ಚಿಮದ ನಡುವೆ ಯಾವ ದಿಕ್ಕು ಬರುತ್ತೆ? ದಕ್ಷಿಣ. ಇಂಗ್ಲೀಷಲ್ಲಿ ಹೇಳಬೇಕಾ? ಸೌತ್ ಆ್ಯಂಡ್ ವೆಸ್ಟ್. ಇದರ ಮಧ್ಯೆ ಯಾವ ದಿಕ್ಕು ಬರುತ್ತೆ? ನಾರ್ತ್ ಬರುತ್ತಾ? ತಗೊಳ್ಳಿ, ಪಾವನ ಕೊಡಿ. ನನ್ನ ಹೆಸರು ಸೌರಭ್. ನಾನು 7ನೇ ತರಗತಿಯಲ್ಲಿ ಓದುತ್ತೇನೆ, ಪ್ರಜ್ಞಾ ಪಬ್ಲಿಕ್ ಶಾಲೆ. ತುಂಬ ಸಂತೋಷ ಸೌರಭ್. ಈಗ ಪ್ರಶ್ನೆ, ಸೌರಭ್ ಅಲ್ವಾ? ಸೌರಭ್, ಹಾಂ, ದಕ್ಷಿಣ ಮತ್ತು ಪಶ್ಚಿಮ, ಸೌತ್ ಆ್ಯಂಡ್ ವೆಸ್ಟ್, ಇವುಗಳ ಮಧ್ಯೆ ಯಾವ ದಿಕ್ಕು ಬರುತ್ತೆ? ಸೌತ್ ವೆಸ್ಟ್ ಈಸ್ಟ್. ಈಸ್ಟ್. ಹೋಗಲಿ, ಯಾರು ದಿಕ್ಕುಗಳನ್ನು ಕರೆಕ್ಟಾಗಿ ಹೇಳ್ತೀವಿ, ಸರಿಯಾಗಿ ಯಾರು ಹೇಳ್ತೀವಿ ಎಲ್ಲ ದಿಕ್ಕುಗಳು? ಕೊಡು ಅವರಿಗೆ ಮೈಕ್, ಕೊಡು. ಹಾಂ, ಸೌತ್, ನಾರ್ತ್, ಈಸ್ಟ್, ವೆಸ್ಟ್. ಅಷ್ಟು ಜೋರಾಗಿ ಓಡೋದು ಬೇಡ. ಸೌತ್ ಆಯಿತು, ನಾರ್ತ್. ಸೌತ್ ಎದುರುಗಡೆ ನಾರ್ತ್ ಇರುತ್ತೆ, ಆಮೇಲೆ ಈಸ್ಟ್. ಈಸ್ಟ್ ಇರುತ್ತೆ. ಈಸ್ಟ್ ಎದುರಿಗೆ ಯಾವುದು ಇರುತ್ತೆ? ವೆಸ್ಟ್. ವೆಸ್ಟ್ ಇರುತ್ತೆ. ಈಗ ನಾರ್ತು ಮತ್ತು ಈಸ್ಟ್ ಮಧ್ಯೆ ಏನಿರುತ್ತೆ? ನಾರ್ತ್ ಅಂಡ್ ಈಸ್ಟ್. ನಾರ್ತ್ ಈಸ್ಟ್ ಅಂತ ಹೇಳ್ತೇವೆ. ಕನ್ನಡದಲ್ಲಿ ಏನು ಹೇಳ್ತೀವಿ ಅಂತ ಗೊತ್ತಾ? ಈಶಾನ್ಯ ಅಂತ ಹೇಳ್ತೀವಿ. ಈಶಾನ್ಯ. ಆಯಿತಾ? ಈಸ್ಟ್ಗೂ ಸೌತ್ಗೂ ಕೆಳಗಡೆ. ಈಶಾನ್ ಸೌತ್. ನೀ ಹೇಳ್ತೀಯಪ್ಪ? ಗೊತ್ತಿಲ್ಲ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಉತ್ತರ ಮತ್ತು ಪೂರ್ವದ ನಡುವೆ ಈಶಾನ್ಯ ಬರುತ್ತೆ. ಪೂರ್ವ ಮತ್ತು ದಕ್ಷಿಣದ ನಡುವೆ ಆಗ್ನೇಯ ಅಂತ ಹೇಳ್ತೇವೆ. ಆಯಿತಾ? ದಕ್ಷಿಣ ಮತ್ತು ಪಶ್ಚಿಮದ ನಡುವೆ ನೈಋತ್ಯ ಅಂತ ದಿಕ್ಕು ಬರುತ್ತೆ. ಪಶ್ಚಿಮ ಮತ್ತು ಉತ್ತರದ ನಡುವೆ ವಾಯುವ್ಯ ಅಂತ ದಿಕ್ಕು ಬರುತ್ತೆ. ನಮ್ಮ ಕರ್ನಾಟಕ ಇರೋದು ಭಾರತದ
ನೈಋತ್ಯ ದಿಕ್ಕಿನಲ್ಲಿ ಅಂತ ಹೇಳ್ತೇವೆ ಇದನ್ನ ಸೌತ್ ವೆಸ್ಟ್ ಅಂತ ಹೇಳ್ತೇವೆ ದಕ್ಷಿಣ ಅಂತ ಹೇಳಿದ್ರೆ ಏನು ದೊಡ್ಡ ತಪ್ಪೇನಾಗಲ್ಲ ದಕ್ಷಿಣ ಭಾರತದಲ್ಲೇ ಇರೋದು ಕರ್ನಾಟಕ ಒಂದು ಪುಸ್ತಕ ಕೊಡ್ತಾ ಇದ್ದೇನೆ ಕಶ್ಯಪ ಸ್ವೀಕರಿಸಿ ಆದರೆ ದಿಕ್ಕುಗಳ ಬಗ್ಗೆ ಅನುಮಾನ ಇಲ್ಲದಿರೋ ಹಾಗೆ ಮೂವರು ಕಲ್ತ್ಕೋಬೇಕು ನಿಮ್ಮ ಹೆಸರು ಹೇಳಿ ದಿವ್ಯಾ ಬಾಯಿ ದಿವ್ಯಾ ನಿನ್ನ ಹೆಸರು ಅನನ್ಯ ಅನನ್ಯ ನಿನ್ನ ಹೆಸರು ಧಾರಾ ಆ ಯಾವ ಶಾಲೆಯಿಂದ ಬಂದಿದ್ದೀರಿ ಪ್ರಜ್ಞಾ ಶಾಲೆಯಿಂದ ತುಂಬಾ ಸಂತೋಷ ಕರ್ನಾಟಕದ ಪ್ರಾಣಿ ಯಾವುದು ಅಂತ ಗೊತ್ತಾ ಕರ್ನಾಟಕ ರಾಜ್ಯದ ಪ್ರಾಣಿ ಹುಲಿ ಹುಲಿ ಕರ್ನಾಟಕ ರಾಜ್ಯದ ಪ್ರಾಣಿ ಹುಲಿ 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 ಒಬ್ಬರು ಹುಲಿ ಅಂದ್ರೆ ಎಲ್ಲರೂ ಹುಲಿ ಅಂದ್ಬಿಡೋದೆ ಹೌದಾ ಕರ್ನಾಟಕದ ರಾಜ್ಯದ ಪ್ರಾಣಿ ಹುಲಿ ಅಲ್ಲ ಇನ್ನೇನು ಇರಬಹುದು ಆನೆ 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 ಉತ್ತರ ಸರಿಯಾಗಿದೆ ಅಗ್ನಿ ಎನ್ನುವ ಈ ಒಂದು ಪುಸ್ತಕ ಕೊಡ್ತಾ ಇದ್ದೇನೆ ಸ್ವೀಕರಿಸಿ ನಮ್ಮ ರಾಜ್ಯದ ಮರ ಯಾವುದು ಅಂತ ಗೊತ್ತಾ ಮಾವಿನ ಮರ ಮಾವಿನ ಮರ ಸ್ವಲ್ಪ ದೂರ ಹೊರಟೋದೆ ನಮ್ಮ ರಾಜ್ಯದ ಮರ ತುಂಬಾ ಸುಗಂಧ ಬರುತ್ತಂತೆ ಆ ಮರದಿಂದ ಆ ಮರವನ್ನ ತೇದರೆ ಬರುತ್ತಂತೆ ಸುಗಂಧ ಗೊತ್ತಿಲ್ಲ ಶ್ರೀಗಂಧ ಅಂತ ಕೇಳಿದ್ದೀರಾ ಏನು ಶ್ರೀಗಂಧ ಇಂಗ್ಲಿಷ್ ಅಲ್ಲಿ ಹೇಳಬೇಕಾ ಸ್ಯಾಂಡಲ್ ವುಡ್ ಅಂತ ಸ್ಯಾಂಡಲ್ ವುಡ್ ಇದೆಯಲ್ಲ ಅದು ನಮ್ಮ ರಾಜ್ಯದ ಮರ ಸ್ಯಾಂಡಲ್ ವುಡ್ ನ ವಿಶೇಷ ಏನು ಅಂತ ಹೇಳ್ತಂದ್ರೆ ಅದಕ್ಕೆ ರೂಟ್ ಹೇರ್ಸ್ ಇರಲ್ಲ ಅಂದ್ರೆ ಹೀರು ಲೋಮಗಳು ಅಂತ ಹೇಳ್ತೇವೆ ಬೇರಲ್ಲಿ ಅದೇನು ಮಾಡುತ್ತೆ ಪಕ್ಕದಲ್ಲಿ ಯಾವ ಮರ ಇದ್ದರೆ ಆ ಮರದ ಬೇರಿಗೆ ಹೋಗಿ ತನ್ನ ಬೇರನ್ನು ಸೇರಿಸ್ಕೊಂಡು ಅದು ನೀರು ಕುಡಿಯುತ್ತಲ್ಲ ಆ ನೀರನ್ನೆಲ್ಲ ತಾನು ಕುಡಿಯುತ್ತಂತೆ ಶ್ರೀಗಂಧ ಇದನ್ನು ಅರೆ ಪರಾವಲಂಬಿ ಸೆಮಿ ಪ್ಯಾರಾಸೈಟ್ ಅಂತ ನಾವು ಹೇಳ್ತೇವೆ ಇಂದ್ರ ಅನ್ನೋ ಪುಸ್ತಕ ಕೊಡ್ತಾ ಇದ್ದೇನೆ ಸ್ವೀಕರಿಸಿ ನಿಮಗೂ ಒಂದು ಪುಸ್ತಕ ವರುಣ ವಾಯು ಕೊಟ್ಟಿದ್ದೇನೆ ಅಭಿನಂದನೆಗಳು ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಿಮ್ಮ ಪರಿಚಯ ಮಾಡ್ಕೊಂಡ್ಬಿಡಿ ನನ್ನ ಹೆಸರು ಧ್ರುವಿ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ವೈಷ್ಣವಿ ನಾನು ಏಳನೇ ತರಗತಿ ಓದುತ್ತಿದ್ದೆ ನನ್ನ ಹೆಸರು ಹಂಸವಾಸಿನ್ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ತುಂಬ ಸಂತೋಷ ನಮ್ಮ ರಾಜ್ಯದ ಹೂವು ಯಾವುದು ಅಂತ ಹೇಳ್ತೀರಾ ಹೂವು ಸ್ಟೇಟ್ ಫ್ಲವರ್ ಆಫ್ ಕರ್ನಾಟಕ ಹೋಗ್ಲಿ ನಮ್ಮ ದೇಶದ ಹೂವು ಯಾವುದು ಗೊತ್ತಾ ಕಮಲ ಕಮಲ ದೇಶದ ಹೂವು ಕಮಲ ಉತ್ತರ ಸರಿಯಾಗಿದೆ ರಾಜ್ಯದ ಹೂವು ರಾಜ್ಯದ ಹೂವು ಸಹ ಕಮಲ ಗೊತ್ತಿರಲಿಲ್ವಾ ಇದು ಈಗ ತಿಳ್ಕೊಳ್ಳಿ ರಾಜ್ಯದ ಹೂವು ಕಮಲ ಪ್ರಹ್ಲಾದ ಪುಸ್ತಕ ಕೊಡ್ತಾ ಇದ್ದೇನೆ ಸ್ವೀಕರಿಸಿ ನಮ್ಮ ರಾಜ್ಯದ ಹಣ್ಣು ಯಾವುದು ಅಂತ ಗೊತ್ತಮ್ಮ ಮಾವಿನಕಾಯಿ ಮಾವಿನಕಾಯ ಕಾಯಿ ಅಂದರೆ ಹುಳಿ ತಿನ್ನೋಕ್ಕಾಗಲ್ಲ ಸ್ವಲ್ಪ ಸಿಹಿಯಾಗಿ ಇದ್ರೆ ಚೆನ್ನಾಗಿರುತ್ತಲ್ವಾ ಮಾವಿನ ಹಣ್ಣು ಮಾವಿನ ಹಣ್ಣು ನಮ್ಮ ದೇಶದ ಹಣ್ಣು ಯಾವುದು ಮಾವಿನ ಹಣ್ಣು ನಮ್ಮ ರಾಜ್ಯದ ಹಣ್ಣು ಯಾವುದು ಅದು ಸಹ ಮಾವಿನ ಹಣ್ಣು ಅಲ್ವಾ ಮಾವಿನ ಹಣ್ಣು ಎಲ್ಲಿ ಗೊತ್ತಾ ಹುಟ್ಟಿದ್ದು ನಮ್ಮ ದೇಶದಲ್ಲೇ ನಮ್ಮ ದೇಶದಿಂದ ಬೇರೆ ಬೇರೆ ದೇಶಗಳಿಗೆಲ್ಲ ಹೋಯಿತು ಅಲ್ವಾ ಮಾವಿನ ಹಣ್ಣು ಇಷ್ಟ ಅಲ್ವಾ ಮಾವಿನ ಹಣ್ಣುಗಳಲ್ಲಿ ಏನಾದರೂ ನಮೂನೆಗಳುಂಟ ಮಾವಿನ ಹಣ್ಣಿನ ಹೆಸರು ತೋತಾಪುರಿ ಅಂತ ಹೇಳ್ತೀವಲ್ವಾ ಒಂಥರ ಇದೆ ಅಲ್ವಾ ಮಾವಿನ ಹಣ್ಣು ಹಾಗೆ ಇನ್ಯಾವ ಹಣ್ಣು ಗೊತ್ತು ನೀಲಂ ಅಂತ ಹೇಳ್ತಾರೆ ಗೊತ್ತಾ ಹೇಳು ಹೇಳು ತಪ್ಪಿತ್ತರು ಪರವಾಗಿಲ್ಲ ಹೇಳಬೇಕು ಕಾಶಿ ಕಾಶಿ ಮಳ್ಳು ಮಲ್ಗೋಬಾ ಹಾಂ ಆಮೇಲೆ ಮಲ್ಗೋಬಾ ಮಲ್ಗೋಬಾ ಚಿಂತೆ ಇಲ್ಲ ಉತ್ತರ ಕೊಟ್ಟಿದ್ದೀರಿ ಪುಸ್ತಕ ಕೊಡ್ತಾ ಇದ್ದೇನೆ ಬಲಿ ಚಕ್ರವರ್ತಿ ಈ ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇನೆ ಮಕ್ಕಳೇ ನಮಸ್ಕಾರ ಹೇಗಿದ್ದೀರಪ್ಪ ಚೆನ್ನಾಗಿದ್ದೀರಾ ಏನು ಓದ್ತಾ ಇದ್ದೀರಿ ಪುಸ್ತಕ ನಿಮ್ಮ ಹೆಸರು ಹೇಳಿ ಪರಿಚಯ ಮಾಡ್ಕೋತೀರಾ ನಿನ್ನ ಹೆಸರು ನನ್ನ ಹೆಸರು ಓಂ ಶುಕ್ಲಾ ನಾನು ಆರನೇ ತರಗತಿ ಓದುತ್ತಿದ್ದೇನೆ ಓಂ ಶುಕ್ಲಾ ಚೆನ್ನಾಗಿದೆ ಹೆಸರು
ನನ್ನ ಹೆಸರು ಧೀಮಂತ್, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಆಂಜಿ, ನಾನು 8ನೇ ಓದುತ್ತಿದ್ದೇನೆ. ಯಾವ ಶಾಲೆ? ಪ್ರಜ್ಞಾ ಪಬ್ಲಿಕ್ ಸ್ಕೂಲ್. ತುಂಬ ತುಂಬ ಸಂತೋಷ. ನಮ್ಮ ಕರ್ನಾಟಕಕ್ಕೆ ಹತ್ತಿರದಲ್ಲಿ ಇರ್ತಕ್ಕಂಥ ಸಮುದ್ರ ಯಾವುದು ಅಂತ ತಿಳ್ಕೋಬೇಕು ನಾನು. ಯಾವುದಿದೆ? ಪಶ್ಚಿಮ ಬಂಗಾಳದ ಹತ್ರ ಹತ್ರ ಒಂದು ಬಂಗಾಳ ಕೊಲ್ಲಿ ಅಂತ ಇದೆ. ಇದಕ್ಕೆ ಆಮೇಲೆ ಹೋಯಿತು ಅಂದರೆ ಹಿಂದೂ ಮಹಾಸಾಗರ ಅಂತ ಇದೆ. ಆಮೇಲೆ ಅರಬ್ಬಿ ಸಮುದ್ರ ಅಂತ ಇದೆ. ಕರ್ನಾಟಕಕ್ಕೆ ಹತ್ತಿರದಲ್ಲಿ ಇರ್ತಕ್ಕಂಥ ಸಮುದ್ರ ಯಾವುದು? ಯಾರು ಹೇಳ್ತೀರಿ ಹೇಳಪ್ಪ? ಅರಬ್ಬಿ ಸಮುದ್ರ. ಅರಬ್ಬಿ ಸಮುದ್ರ ಉತ್ತರ ಸರಿಯಾಗಿದೆ. ನಮ್ಮ ಕರ್ನಾಟಕದ ಹತ್ತಿರ ಅರಬ್ಬಿ ಸಮುದ್ರದಲ್ಲಿ ಒಂದು ಒಳ್ಳೆ ಸುಂದರವಾದ ದ್ವೀಪ ಇದೆಯಂತೆ. ಆ ದ್ವೀಪ ಯಾವುದು? ಸೇಂಟ್ ಮೇರೀಸ್ ಅಂತ ಕೇಳಿದ್ದೀರಾ? ಸೇಂಟ್ ಮೇರೀಸ್ ದ್ವೀಪ ಇದೆ. ಹಾಗೆಯೇ ಅರಬ್ಬಿ ಸಮುದ್ರಕ್ಕೆ ಹೊಂದಿಕೊಂಡಿರುವಂಥ ದೊಡ್ಡ ಬಂದರು ಪೋರ್ಟ್ ಯಾವುದು? ಹಡಗುಗಳೆಲ್ಲ ಬಂದು ನಿಲ್ಲುತ್ತಲ್ವಾ, ಅಂಥದ್ದು ಯಾವ ನಗರ ಇದೆ ಸಮುದ್ರ ತೀರದಲ್ಲಿ, ಅರಬ್ಬಿ ಸಮುದ್ರಕ್ಕೆ ಹತ್ತಿರದ ಹಾಗೆ ಕರ್ನಾಟಕದ ಪಶ್ಚಿಮದಲ್ಲಿದೆ? ಅದು ಬೆಂಗಳೂರು ಥರಾನೇ ಇದೆ. ಇನ್ನೊಂದು ಊರು ಯಾವುದದು? ಅಲ್ಲಿ ಮಂಗಳಾದೇವಿಯ ದೇವಸ್ಥಾನ ಇದೆಯಂತೆ. ಯಾವುದು ಆ ಊರು? ಮಂಗಳಾದೇವಿ. ಮಂಗಳೂರು. ಜೋರ ಹೇಳು. ಮಂಗಳೂರು. ಮಂಗಳೂರು ಉತ್ತರ ಸರಿಯಾಗಿದೆ ಅಲ್ವಾ? ಬಂದರು ನಗರ ಮಂಗಳೂರು. ಅಂತಾರಾಷ್ಟ್ರೀಯ ಬಂದರದು. ಅಂತಾರಾಷ್ಟ್ರೀಯ ಅಂದರೆ ಆ ಹಡಗುಗಳು ಅಲ್ಲಿಗೆ ಬರುತ್ತಲ್ಲ, ಬೇರೆ ಬೇರೆ ದೇಶಗಳಿಂದಲೂ ಮಂಗಳೂರು ಬರುತ್ತೆ. ಹಾಗೆ ಮಂಗಳೂರಿಂದ ಬೇರೆ ಬೇರೆ ದೇಶಗಳಿಗೂ ಹೋಗುತ್ತೆ ಮಂಗಳೂರು. ಹೌದಾ? ಹೇಳಿದ್ದೀರಿ ಅಲ್ವಾ, ಮರಿಬಾರ್ದು, ಇನ್ಮೇಲೆ ನೆನ್ಪಿಟ್ಕೋಬೇಕು. ಹಾಂ, ಮತ್ತೆ ಮಂಗಳೂರು ಯಾವುದಕ್ಕೆ ವಿಶೇಷ? ಒಂಥರ ಮೀನಿದೆ. ಯಾವ ಫಿಶು? ಬಂಗಡೆ ಮೀನು ಅಂತ ಕೇಳಿದೀಯಾ? ಹಾಂ, ಬಂಗಡೆ ಮೀನಾಯಿತು. ಅದ್ರ ಜೊತೆಗೆ ಸಂಜೆ ಹೊತ್ತು ಕಾಫಿ ಜೊತೆ ತಿನ್ನೋದಕ್ಕೆ ಏನೋ ಒಂದು ಗುಂಡು ಗುಂಡಿಗೆ ತುಂಬ ಚೆನ್ನಾಗಿರುತ್ತಂತೆ, ರುಚಿ ಇರುತ್ತಂತೆ. ಯಾವುದದು? ಯಾರು ಹೇಳ್ತೀರಿ? ಬೋಂಡಾ. ಬೋಂಡಾ. ಹಾಂ, ಆ ಬೋಂಡಾಗೊಂದು ಹೆಸರಿದೆ, ಬಜ್ಜಿ ಬೋಂಡಾ. ಬಜ್ಜಿ ಬೋಂಡಾ ಎರಡೆರಡು. ಅದನ್ನು ಮಂಗಳೂರು ಬಜ್ಜಿ ಅಂತ ಹೇಳ್ತೇವೆ, ಗೋಳಿ ಬಜೆ ಅಂತಲೂ ಹೇಳ್ತಾರೆ. ಹೌದಾ? ತಗೊಳ್ಳಿ. ಕೃಷ್ಣ ಅನ್ನೋ ಪುಸ್ತಕ ನಿಮಗೆ, ಭೀಷ್ಮ ಪುಸ್ತಕ ನಿಮಗೆ, ಹಾಗೆಯೇ ಅರ್ಜುನ ಅನ್ನೋ ಪುಸ್ತಕ ನಿಮಗೆ. ಓದಿ, ಓದಿಬಿಟ್ಟು ನಿಮ್ಮ ಸ್ನೇಹಿತರಿಗೂ ಓದೋಕ್ಕೆ ಕೊಡಿ. ಮಕ್ಕಳೇ ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಸರ್. ಬನ್ನಿ 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 ಬನ್ನಿ. ಹಾಂ, ನಿಮ್ಮ ಪರಿಚಯ ಮಾಡ್ಕೊಂಬಿಡೋಣ ಮೊದಲು. ನನ್ನ ಹೆಸರು ನಿತಿನ್, 7ನೇ ತರಗತಿಯಲ್ಲಿ ಓದುತ್ತೇನೆ. ನನ್ನ ಹೆಸರು ಲಕ್ಷಿತ್, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಅರ್ಷನ್, ನಾನು 6ನೇ ತರಗತಿ ಓದುತ್ತೇನೆ. ಈ ಪೇಡ ಅನ್ನೋದೊಂದು ಸಿಹಿ ತಿಂಡಿ ಇದೆಯಂತಲ್ಲ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆ ಪೇಡ ಎಲ್ಲಿ ಸಿಗುತ್ತೆ, ಯಾವ ನಗರದಲ್ಲಿ ಸಿಗುತ್ತೆ? ಆ ನಗರ ಬಹಳ ಹೆಸರುವಾಸಿಯಾದದ್ದು ಪೇಡ. ನಿಮಗೆ ನಾನು ಆಯ್ಕೆ ಕೊಡ್ತೇನೆ, ಆಯ್ಕೆಯಲ್ಲಿ ಉತ್ತರ ಕೊಡಲಿಕ್ಕಾಗುತ್ತಾ ನೋಡಿ. ಇದು ಧಾರವಾಡದಲ್ಲಿ ಸಿಗುತ್ತಾ ಬೆಳಗಾವಿಯಲ್ಲಿ ಸಿಗುತ್ತಾ? ಧಾರವಾಡ. ಧಾರವಾಡದಲ್ಲಿ ಧಾರವಾಡ ಪೇಡ ಉತ್ತರ ಸರಿಯಾಗಿದೆ. ಬೆಳಗಾವಿಯಲ್ಲಿ ಯಾವ ತಿಂಡಿಪ್ಪ ತುಂಬ ಚೆನ್ನಾಗಿರೋ ತಿಂಡಿ ಸಿಗುತ್ತಂತೆ? ಆಯ್ಕೆ ಕೊಡ್ತೇನೆ, ಆಯ್ಕೆಯಲ್ಲಿ ಹೇಳಲಿಕ್ಕಾಗುತ್ತಾ ನೋಡಿ. ಅಲ್ಲಿ ಕುಂದ ಸಿಗುತ್ತಾ ಅಥವಾ ಕರದಂಟು ಸಿಗುತ್ತಾ? ಕುಂದ. ಕುಂದ. ನೀನಪ್ಪ ಹೇಳ್ತೀಯಾ, ಕುಂದನ ಕರದಂಟ? ಕರದಂಟ. ಕರದಂಟ. ಕರದಂಟು. ಕುಂದನೂ ಸರಿಯಾದ ಉತ್ತರ, ಕರದಂಟೂ ಸರಿಯಾದ ಉತ್ತರ. ಅದರಲ್ಲೂ ಗೋಕಾಕಿನ ಕರದಂಟು ತುಂಬ ಚೆನ್ನಾಗಿರುತ್ತೆ. ನಾನಂತೂ ಗೋಕಾಕಿಗೆ ಹೋದಾಗ ತಿಂತಾ ಇರ್ತೇನೆ. ನೀವು ಸಹ ಕರದಂಟನ್ನು ಅವಕಾಶ ಸಿಕ್ಕಿದ್ರೆ ಖಂಡಿತ ತಿನ್ನಿ, ತುಂಬ ಶಕ್ತಿ ಬರುತ್ತೆ ಅಲ್ವಾ? ತುಂಬ ಸಂತೋಷ. ನಿಮಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇನೆ, ಸ್ವೀಕರಿಸಿ. ನಚಿಕೇತ ಅನ್ನೋ ಪುಸ್ತಕ ನಿಮಗೆ ಕೊಡ್ತಾ ಇದ್ದೇನೆ. ದತ್ತಾತ್ರೇಯ, ಭರದ್ವಾಜ, ಮೂರು ಪುಸ್ತಕಗಳು ನಿಮಗೆ ಸಿಕ್ಕಿದೆ. ಈ ನಚಿಕೇತ ಯಾರ ಜೊತೆನೋ ಮಾತುಕತೆ ಆಡಿದಂತೆ, ಯಾರ ಜೊತೆ ಅಂತ ಗೊತ್ತಾ? ನೃತ್ಯದೇವತೆ ಅಂತೆ ಅವನು. ನೃತ್ಯದೇವತೆ ಯಾರು? ಯಮ ಅಂತ ಕೇಳಿದ್ದೀರಲ್ವಾ,
ಯಮನ ಜೊತೆ ಮಾತುಕತೆ ಆಡಿ ಸಾವಿನ ರಹಸ್ಯವನ್ನು ತಿಳ್ಕೊಂಡಂತೆ ನಚಿಕೇತ. ಮಕ್ಕಳೇ ನಮಸ್ಕಾರ. ನಮಸ್ಕಾರ. ಜೋರಾಗಿ ಹೇಳಿ ನಮಸ್ಕಾರ ಅಲ್ವಾ. ನಿಮ್ಮ ಪರಿಚಯ ಮಾಡ್ಕೋಬೇಕು ನಾನು. ನಿನ್ನ ಹೆಸರು ಏನು ಪುಟ್ಟ? ಧೃತಿ. ಪಾಯಲ್. ಹರ್ಷಿತಾ. ವರ್ಷಿಣಿ. ಪ್ರತೀಕ್ಷಾ. ಪ್ರತೀಕ್ಷಾ. ಯಾವ ಶಾಲೆಯವರು ಅಂತ ಹೇಳ್ತೀರಾ? ಲಲಿತ್ ಕ್ಯಾಸಲ್ ಇಂಟರ್ನ್ಯಾಷನಲ್ ಶಾಲೆ. ತುಂಬ ಸಂತೋಷ. ನಿಮ್ಮಲ್ಲಿ ಯಾರಿಗಾದರೂ ಒಂದು ಕನ್ನಡ ಭಾವಗೀತೆ ಹಾಡೋಕ್ಕಾಗುತ್ತಾ? ಹಾಡ್ತೀಯಮ್ಮ ನೀನು? ಯಾವ ಹಾಡು ಹಾಡ್ತೀಯ? ಎಲ್ಲೋ ಹುಡುಕಿದೆ ಇಲ್ಲದ ದೇವ ಹಾಡು. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿ ಸದಾದೇವು ನಮ್ಮೊಳಗೆ ಗುರುತಿ ಸದಾದೇವು ನಮ್ಮೊಳಗೆ. ಧನ್ಯವಾದ. ತುಂಬ ಚೆನ್ನಾಗಿ ಹಾಡಿದೆಯಮ್ಮ. ತಮಗೆ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಈ ಮಗು ಹಾಡಿದಂಥ ಭಾವಗೀತೆನ ಬರೆದವ್ರು ಯಾರು ಅಂತ ಹೇಳ್ತೀರಾ? ಯಾರಿಗಾದರೂ ಗೊತ್ತಿದ್ರೆ. ನಿಂಗೆ ಗೊತ್ತಪ್ಪುಟ್ಟ ಹೇಳು. ಶಿವರುದ್ರಪ್ಪ. ಶಿವರುದ್ರಪ್ಪ ಉತ್ತರ ಸರಿಯಾಗಿದೆ. ಆದರೆ ಅವರ ಇನಿಷಿಯಲ್ಸ್ ಗೊತ್ತಾ? ಹಾಂ, ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ. ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಉತ್ತರ ಸರಿಯಾಗಿ ಹೇಳಿದ್ದೀರಿ. ಇವರಿಗೆ ಒಂದು ದೊಡ್ಡ ಪ್ರಶಸ್ತಿ ಬಂದಿದೆ ಗೊತ್ತಾ? ಅವ್ರನ್ನ ಏನಂತ ಕರಿತೇವೆ? ಕುವೆಂಪು ಅವರನ್ನ, ಗೋವಿಂದ ಪೈ ಅವರನ್ನು ನಾವೇನಂತ ಕರೆದ್ವಿ? ರಾಷ್ಟ್ರಕವಿ. ರಾಷ್ಟ್ರಕವಿ ಅಂತ ಕರೆದ್ವಿ. ಹಾಗೆಯೇ ಜಿ ಎಸ್ ಶಿವರುದ್ರಪ್ಪ ಅವರು ಸಹ ನಮ್ಮ ರಾಷ್ಟ್ರಕವಿಗಳು. ಈ ಹಾಡು ಏನಮ್ಮ ಅರ್ಥ? ನಮ್ಮೊಳಗೆ ಇರುವಂಥ ಭಾವನೆಗಳನ್ನು ನಾವೇ ಗುರುತಿಸಬೇಕು. ಆದರೆ ನಮ್ಮ ಕೈಲಿ ಗುರುತಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ. ಭಾವನೆಗಳಷ್ಟೇ ಅಲ್ಲ, ದೇವರು ಅಂದರೆ ಮನುಷ್ಯನಲ್ಲಿ ಇರ್ತಕ್ಕಂಥ ಒಳ್ಳೆಯತನ ಅಲ್ವಾ? ಆ ಒಳ್ಳೆಯತನವನ್ನು ಗುರುತಿಸಿದ್ರೆ ದೇವರನ್ನು ಗುರುತಿಸಿದ ಹಾಗೆ. ಹಾಗಾಗಿ ಮಾನವೀಯತೆ, ಹ್ಯುಮ್ಯಾನಿಟಿ ಅಂತ ಏನಿದೆ ಅದನ್ನು ಹೇಳುವಂಥ ಸೊಗಸಾದ ಒಂದು ಕವನ. ಚೆನ್ನಾಗಿ ಉತ್ತರ ಕೊಟ್ಟಿದ್ದೀರಾ, ಖುಷಿಯಾಯಿತು. ಕರ್ಣ ಈ ಪುಸ್ತಕ ತಮಗೆ ಕೊಡ್ತಾ ಇದ್ದೇನೆ. ದ್ರೋಣ ಎನ್ನುವ ಪುಸ್ತಕ ನಿಮಗೆ ಕೊಡ್ತಾ ಇದ್ದೇನೆ, ಸ್ವೀಕರಿಸಿ. ಧರ್ಮರಾಯನ ಬಗ್ಗೆ ಇರ್ತಕ್ಕಂಥ ಒಂದು ಒಳ್ಳೆಯ ಪುಸ್ತಕ ತಮಗೆ ಸಿಗ್ತಾ ಇದೆ, ಸ್ವೀಕರಿಸಿ. ಹಾಗೆಯೇ ಭೀಮನ ಬಗ್ಗೆ ಬರೆದಿರುವಂಥ ಒಂದು ಒಳ್ಳೆಯ ಪುಸ್ತಕ ತಮಗೆ ಕೊಡ್ತಾ ಇದ್ದೇನೆ. ಹಾಗೆಯೇ ವಿದುರನ ಬಗ್ಗೆ ಬರೆದಂಥ ಇನ್ನೊಂದು ಪುಸ್ತಕ ತಮಗೆ ಸಿಗ್ತಾ ಇದೆ. ಎಲ್ಲರಿಗೂ ಅಭಿನಂದನೆಗಳು. ಧನ್ಯವಾದ. ಇಲ್ಲಿ ಪುಟಾಣಿಗಳು ಇದ್ದಾರೆ, ಅವರ ಪರಿಚಯ ಮಾಡಿಕೊಂಡು ಒಂದಷ್ಟು ಪ್ರಶ್ನೆ ಕೇಳೋಣ. ನಮಸ್ಕಾರ. ತಮ್ಮ ಹೆಸರು? ಶ್ರೀಜಾ. ಗೌರಿ. ಅನುಷ್ಕಾ. ಪೂರ್ವಿ. ಯಾವ ಶಾಲೆ? ಲಲಿತ್ ಕ್ಯಾಸಲ್ ಇಂಟರ್ನ್ಯಾಷನಲ್ ಶಾಲೆ. ತುಂಬ ಸಂತೋಷ. ವಿಜಯನಗರ ಸಾಮ್ರಾಜ್ಯ ಅಂದ ಕೂಡಲೇ ಯಾವ ಮಹಾರಾಜನ ಹೆಸರು ಜ್ಞಾಪಕ ಬರುತ್ತೆ? ಕೃಷ್ಣದೇವರಾಯ. ಕೃಷ್ಣದೇವರಾಯ, ಸರಿಯಾದ ಉತ್ತರ ತಾವು ಕೊಟ್ಟಿದ್ದೀರಿ. ಹಾಗೆಯೇ ಹೊಯ್ಸಳ ವಂಶ ಅಂತ ಹೇಳುತ್ತಂದರೆ ಹೊಯ್ಸಳ ಯಾವ ಅರಸ ಜ್ಞಾಪಕ ಬರ್ತಾನೆ? ವಿಷ್ಣುವರ್ಧನ ಅಂತ ಕೇಳಿದ್ದೀರಾ ಹೆಸರು? ವಿಷ್ಣುವರ್ಧನ ಅಂತ ಅವನ ಮೂಲ ಹೆಸರು ಬಿಟ್ಟಿದೇವ. ಆಮೇಲೆ ವೈಷ್ಣವ ಧರ್ಮವನ್ನು ಸ್ವೀಕರಿಸಿ ಆತ ವಿಷ್ಣುವರ್ಧನ ಅನ್ನೋ ಹೆಸರನ್ನು ಪಡಿತಾನೆ. ನಿಮ್ಮಲ್ಲಿ ಯಾರಿಗಾದರೂ ಹಾಡಕ್ಕೆ ಬರುತ್ತಾ? ಬರುತ್ತಮ್ಮ, ಹಾಡು. ಇನ್ನಷ್ಟು ಬೇಕೆನ್ನ ಹೃದಯ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ, ರಾಮ 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 ರಾಮ. ಚೆನ್ನಾಗಿ ಹಾಡಿದೆ, ಬಹಳ ಜನಪ್ರಿಯವಾದಂಥ ಅರ್ಥವತ್ತಾದಂಥ ಹಾಡಿದು. ಇದನ್ನು ಯಾರು ಬರೆದರು ಅಂತ ಗೊತ್ತಾ? ಹೇಳಮ್ಮ. ಡಾಕ್ಟರ್ ಗಜಾನನ ಶರ್ಮಾ. ಡಾಕ್ಟರ್ ಗಜಾನನ ಶರ್ಮಾ ಉತ್ತರ ಸರಿಯಾಗಿದೆ. ಗಜಾನನ ಶರ್ಮಾ ಅವರು ಕಾದಂಬರಿಗಳನ್ನು ಬರೆದಿದ್ದಾರೆ, ಗೊತ್ತಿದೆಯಾ ಯಾರಿಗಾದರೂ? ಹಾಂ, ಗೊತ್ತಿಲ್ವಾ? ಕಾದಂಬರಿಗಳನ್ನು ಬರೆದಿದ್ದಾರೆ, ಸಾಧ್ಯವಾದರೆ ಒಮ್ಮೆ ಓದಿ. ಪುನರ್ವಸು ಅಂತ ಒಂದು ಒಳ್ಳೆ ಕಾದಂಬರಿ ಬರೆದಿದ್ದಾರೆ. ಹಾಗೆಯೇ ರಾಣಿ ಚನ್ನಭೈರಾದೇವಿ ಬಗ್ಗೆ ಬರೆದಿದ್ದಾರೆ. ಹಾಗೆಯೇ ಮೌಂಟ್ ಎವರೆಸ್ಟ್ ಗೊತ್ತಲ್ಲ,
ಆ ಎವರೆಸ್ಟ್ ಎತ್ತರವನ್ನು ಹೇಗೆ ಲೆಕ್ಕ ಹಾಕಿದ್ರು ಅನ್ನೋ ಒಂದು ಕಾದಂಬರಿ ಪ್ರಮೇಯ ಅಂತ, ಸಿಕ್ಕಿದ್ರೆ ಓದಿ. ಹಾಗೆಯೇ ನಮ್ಮ ಮೈಸೂರು ಅರಸರ ಪಟ್ಟದರಸಿ ರಾಣಿ, ಆಕೆಯ ಬಗ್ಗೆ ಇತ್ತೀಚೆಗೆ ಒಂದು ಹೊಸದಾದ ಪುಸ್ತಕ ಬರೆದಿದ್ದಾರೆ. ಸಾಧ್ಯವಾದರೆ ಒಮ್ಮೆ ಓದಬೇಕು ತಾವೆಲ್ಲ. ಪುಸ್ತಕ ಕೊಡ್ತಾ ಇದ್ದೇನೆ, ಸ್ವೀಕರಿಸಿ. ಕುಂತಿ ಅನ್ನೋ ಪುಸ್ತಕ ತಮಗೆ ಕೊಟ್ಟಿದ್ದೇನೆ. ದ್ರೌಪದಿ ಅನ್ನೋ ಪುಸ್ತಕವನ್ನು ಕೊಡ್ತಾ ಇದ್ದೇನೆ, ಸ್ವೀಕರಿಸಿ. ಭೃಗು ಮಹರ್ಷಿಗಳ ಬದುಕಿನ ಸಂಕ್ಷಿಪ್ತ ಚರಿತ್ರೆ ತಮಗೆ ಕೊಟ್ಟಿದ್ದೇನೆ. ಹಾಗೆಯೇ ಗದೀಚಿ ಮತ್ತು ನಾಭಾಗ ಅಂತಕ್ಕಂಥ ಇಬ್ಬರು ಋಷಿಗಳ ಕತೆ ತಮಗೆ ಕೊಟ್ಟಿದ್ದೇನೆ. ಅಭಿನಂದನೆಗಳು. ಈಗಷ್ಟೇ ಕ್ವಿಜ್ ಕಾರ್ಯಕ್ರಮವನ್ನು ತಾವೆಲ್ಲ ವೀಕ್ಷಿಸಿದರೆ, ನಮ್ಮ ಶಾಲಾ ಮಕ್ಕಳು ಭಾಗವಹಿಸಿದರು. ಯಾಕೆ ನಮ್ಮ ಮಕ್ಕಳಿಗೆ ಕನ್ನಡ, ಕನ್ನಡಿಗ, ಕರ್ನಾಟಕದ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಅನ್ನೋ ಒಂದು ಪ್ರಶ್ನೆ ನನ್ನ ಮನಸ್ಸಲ್ಲಿ ಮೂಡಿ ಅದಕ್ಕೆ ನಾನೇ ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದೇನೆ. ನಾನು ಮಕ್ಕಳನ್ನು ಆಕ್ಷೇಪಿಸ್ತಾ ಇಲ್ಲ, ನಾನು ಆಕ್ಷೇಪಿಸ್ತಾ ಇರೋದು ಆ ಮಕ್ಕಳ ಪಾಲಕರನ್ನು, ಪೋಷಕರನ್ನು. ಜನನಿ ತಾನೇ ಮೊದಲ ಗುರುವು, ಮನೆಯ ತಾನೇ ಮೊದಲ ಪಾಠಶಾಲೆ. ಈ ಮಾತನ್ನು ಹೇಳಿದವರು ಎಲ್ ಗುಂಡಪ್ಪನವರು. ಹಾಗಾಗಿ ಮನೆಯೇ ಮೊದಲ ಪಾಠಶಾಲೆ ಆಗಿರೋ ಕಾರಣ, ತಾಯಿಯೇ ಮೊದಲ ಗುರು ಆಗಿರೋ ಕಾರಣ, ಕನ್ನಡದ ಪ್ರಾಥಮಿಕ ಪರಿಚಯ ಮಾಡಿಕೊಡಬೇಕಾದದ್ದು ತಾಯಿಯ ಜವಾಬ್ದಾರಿ, ತಂದೆಯ ಜವಾಬ್ದಾರಿ, ಅಜ್ಜ ಅಜ್ಜಿಯರ ಜವಾಬ್ದಾರಿ, ಅಣ್ಣ ಅಕ್ಕಂದಿರು ಯಾರಿರ್ತಾರೆ ಅವರ ಜವಾಬ್ದಾರಿ. ಮನೆಯಲ್ಲಿ ನೀವೇ ಕಲಿಸ್ಕೊಡ್ಲಿಲ್ಲ ಅಂದರೆ, ಮನೆಯಲ್ಲಿ ನೀವೇ ಕನ್ನಡದಲ್ಲಿ ಮಾತಾಡಲಿಲ್ಲ ಅಂದರೆ ಆ ಮಗುವಿಗೆ ಕನ್ನಡದ ಬಗ್ಗೆ ಒಂದು ಅಭಿಮಾನ ಬರೋದಾದರೂ ಹೇಗೆ? ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ, ನಮ್ಮ ಮಕ್ಕಳಿಗೆ ಕನ್ನಡದ ಪ್ರಾಥಮಿಕ ಪರಿಚಯವನ್ನು ಮಾಡಿಸಿಕೊಡೋಣ, ಕನ್ನಡ ಕವಿಗಳನ್ನು ಪರಿಚಯಿಸೋಣ, ಕನ್ನಡ ಭಾವಗೀತೆಗಳನ್ನು ಹಾಡೋಣ, ಹಾಡಿಸೋಣ. ಹಾಗೆಯೇ ಕನ್ನಡದಲ್ಲಿ ಇರ್ತಕ್ಕಂಥ ಅತ್ಯುತ್ತಮ ಚಲನಚಿತ್ರಗಳು ಯಾವುದಿದೆ ಅದನ್ನು ಕೇಳಿಸೋಣ ಮಕ್ಕಳಿಗೆ. ಹಾಗೆಯೇ ಕರ್ನಾಟಕದಲ್ಲಿ ಇರ್ತಕ್ಕಂಥ ಐತಿಹಾಸಿಕ ಪ್ರದೇಶಗಳು, ಧಾರ್ಮಿಕ ಪ್ರದೇಶಗಳು, ಹಾಗೆಯೇ ಅಲ್ಲಿರ್ತಕ್ಕಂಥ ಗಿರಿಧಾಮಗಳು, ನದಿಗಳು, ಅಣೆಕಟ್ಟುಗಳು, ಕೋಟೆಗಳು, ಎಷ್ಟೆಲ್ಲ ಇವೆ. 6 ತಿಂಗಳಿಗೆ ಒಂದು ಸಲ ಆದರೂ ಕರ್ನಾಟಕದ ಒಂದು ಪ್ರದೇಶಕ್ಕೆ ಹೋಗಿ ಅದರ ಸಮಗ್ರ ಪರಿಚಯವನ್ನು ನಮ್ಮ ಮಕ್ಕಳಿಗೆ ಮಾಡಿಸಿದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನೀವು ಮಾಡಿಸ್ತೀರಿ ಅನ್ನೋ ಭರವಸೆ, ನಂಬಿಕೆ ನನಗಿದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.